ಅಧ್ಯಾಯ 10. ನನ್ನ ಗುರು ಶ್ರೀಯುಕ್ತೇಶ್ವರರನ್ನು ಭೇಟಿಯಾದೆ. ಭಗವಂತನಲ್ಲಿಟ್ಟ ಭಕ್ತಿ ಅಧ್ಯಯನ ಮಾಡದೆ ಪರೀಕ್ಷೆಯಲ್ಲಿ ತೇರ್ಗಡೆಯಾಗುವುದೊಂದನ್ನು ಬಿಟ್ಟು ಎಂತಹ ಪವಾಡವನ್ನಾದರೂ ನಡೆಸಿತು. ಯಾವುದೋ ಬೇಸರದ ಗಳಿಗೆಯಲ್ಲಿ ಆಯ್ದುಕೊಂಡಿದ್ದ ಆ ಸ್ಫೂರ್ತಿದಾಯಕ ಪುಸ್ತಕವನ್ನು ಜಿಗುಪ್ಸೆಯಿಂದ ಮುಚ್ಚಿಟ್ಟೆ. ಲೇಖಕ ಅದೊಂದನ್ನು ಹೊರತುಪಡಿಸಿರುವುದನ್ನು ನೋಡಿದರೆ ಆತನಲ್ಲಿ ಶ್ರದ್ಧೆಯ ಪೂರ್ಣ ಅಭಾವವಿರುವುದು ಕಾಣುತ್ತದೆ. ಬಡಪಾಯಿ, ನಡುರಾತ್ರಿಯಲ್ಲಿ ಬೆಳಗುವ ಎಣ್ಣೆಯಲ್ಲಿಯೇ ಅವನಿಗೆ ಹೆಚ್ಚು ವಿಶ್ವಾಸ ಎಂದು ಆಲೋಚಿಸಿದೆ. ನಾನು ತಂದೆಗೆ ಕೊಟ್ಟಿದ್ದ ಭಾಷೆ ಪ್ರೌಢಶಾಲಾ ವ್ಯಾಸಂಗವನ್ನು ನಾನು ಪೂರ್ಣಗೊಳಿಸುತ್ತೇನೆಂದು, ನಾನು ಪರಿಶ್ರಮಶೀಲನೆಂದು ತೋರಿಸಿಕೊಳ್ಳಲಾರೆ. ತಿಂಗಳುಗಳು ಕಳೆದಂತೆ ನಾನು ಕಲ್ಕತ್ತೆಯ ಸ್ನಾನಘಟ್ಟಗಳಲ್ಲಿ ಏಕಾಂತ ಸ್ಥಳದಲ್ಲಿ ಇದ್ದುದಕ್ಕಿಂತ ತರಗತಿಯ ಕೊಠಡಿಯಲ್ಲಿದ್ದುದು ವಿರಳ. ಪಕ್ಕದಲ್ಲಿಯೇ ಇದ್ದ ಸ್ಮಶಾನ ಭೂಮಿ ವಿಶೇಷತಃ ರಾತ್ರಿಯ ವೇಳೆ ಭಯಂಕರವಾಗಿದ್ದುದು ಯೋಗಿಗೆ ತುಂಬ ಆಕರ್ಷಣೀಯವಾದುದು. ಸಾವಿಲ್ಲದ ಸತ್ವವನ್ನು ಕಂಡುಕೊಳ್ಳಬೇಕಾದವನು ಕೆಲವು ಅನಲಂಕೃತ ತಲೆಬುರುಡೆಗಳನ್ನು ನೋಡಿ ದಿಗಿಲುಗೊಳ್ಳಬಾರದು. ವಿಧ ವಿಧದ ಮೂಳೆಗಳ ನೈರಾಶ್ಯಮಯ ನೆಲೆಯಲ್ಲಿ ಮಾನವನ ಅಪರಿಪೂರ್ಣತೆ ಸ್ಪಷ್ಟವಾಗಿ ವೇದ್ಯವಾಗುತ್ತದೆ. ನನ್ನ ನಡುರಾತ್ರಿಯ ಜಾಗರಣೆ ಹೀಗಾಗಿ ವಿದ್ವಾಂಸರ ರೀತಿಗೆ ವಿರುದ್ಧವಾಗಿತ್ತು. ಹಿಂದೂ ಪ್ರೌಢಶಾಲೆಯ ಅಂತಿಮ ಪರೀಕ್ಷೆಗಳ ವಾರ ಕ್ಷಿಪ್ರವಾಗಿ ಸಮೀಪಿಸುತ್ತಿತ್ತು. ಈ ಪ್ರಶ್ನಾವಳಿಯ ಕಾಲ ಸಮಾಧಿಯ ಬಳಿ ಭೂತಗಳ ಸುಳಿದಾಟದಂತೆ ಎಲ್ಲರಿಗೂ ತಿಳಿದಿರುವಂತೆ ಭಯೋತ್ಪಾದನೆಯನ್ನುಂಟು ಮಾಡುತ್ತದೆ. ಅಷ್ಟಾದರೂ ನನ್ನ ಮನಸ್ಸು ನೆಮ್ಮದಿಯಾಗಿಯೇ ಇತ್ತು. ಹೆಣ ತಿನ್ನುವ ಪಿಶಾಚಿಗಳನ್ನೂ ಧೈರ್ಯದಿಂದ ಎದುರಿಸಿ ಉಪನ್ಯಾಸ ಕೊಠಡಿಗಳಲ್ಲಿ ಕಾಣಸಿಗದಿದ್ದಂತಹ ಜ್ಞಾನವನ್ನು ಅಗೆದು ತೆಗೆಯುತ್ತಿದ್ದೆ. ಆದರೆ ಒಂದೇ ಕಾಲದಲ್ಲಿ ಎರಡು ಕಡೆ ಸುಲಭವಾಗಿ ಕಾಣಿಸಿಕೊಳ್ಳುತ್ತಿದ್ದಂತಹ ಸ್ವಾಮಿ ಪ್ರಣವಾನಂದರ ಕಲೆ ನನಗೆ ಬಂದಿರಲಿಲ್ಲ. ನನ್ನ ಆಲೋಚನೆ, ಅಯ್ಯೋ, ಅನೇಕರಿಗೆ ಅದು ತರ್ಕವಿರುದ್ಧವೆಂದು ಕಾಣಬಹುದಾದರೂ ಭಗವಂತನು ನನ್ನ ಧರ್ಮ ಸಂಕಟವನ್ನು ಕಂಡು ಅದರಿಂದ ನನ್ನನ್ನು ಪಾರು ಮಾಡುವವನು ಎಂದು. ಕಷ್ಟದಿಂದ ಪಾರು ಮಾಡುವ ದೇವರ ಅವಸರದ ಸಹಸ್ರಾರು ಕಾರಣ ಕೊಡಲಾಗದ ಪ್ರದರ್ಶನಗಳಿಂದ ಭಕ್ತನ ತರ್ಕಹೀನತೆ ಉಗಮಿಸುತ್ತದೆ. ಲೋ ಮುಕುಂದ, ಇತ್ತೀಚೆಗೆ ನಿನ್ನ ಸುಳಿವನ್ನು ಹಿಡಿಯುವುದೇ ಕಷ್ಟವಾಗಿದೆ. ಒಂದು ಮಧ್ಯಾಹ್ನ ಗರ್ಪಾರ್ ರಸ್ತೆಯಲ್ಲಿ ನನ್ನ ಸಹಪಾಠಿಯೊಬ್ಬ ಹತ್ತಿರ ಬಂದು ಮಾತನಾಡಿಸಿದ. ಓ ನಂಟು, ಶಾಲೆಯಲ್ಲಿ ನನ್ನ ಅಗೋಚರತೆ ನಿಶ್ಚಯವಾಗಿಯೂ ನನ್ನನ್ನು ಅಲ್ಲಿ ಇಕ್ಕಟ್ಟಿನ ಪರಿಸ್ಥಿತಿಗೆ ಈಡು ಮಾಡಿದೆಯೆಂದು ತೋರುತ್ತದೆ. ಆತನ ಸ್ನೇಹ ದೃಷ್ಟಿಯ ಮುಂದೆ ನನ್ನ ಭಾರವನ್ನು ಕಳೆದುಕೊಂಡೆ. ತೀಕ್ಷ್ಣ ಬುದ್ಧಿಯ ವಿದ್ಯಾರ್ಥಿಯಾದ ನಂಟು ಮನಸಾರೆ ನಕ್ಕ. ನನ್ನ ಪರಿಸ್ಥಿತಿ ನಗೆಗೀಡಾಗದೆ ಇರುವಂತಿರಲಿಲ್ಲ. ಅಂತಿಮ ಪರೀಕ್ಷೆಗೆ ನೀನು ಏನೇನೂ ತಯಾರಾಗಿಲ್ಲ? ನಿನಗೆ ಸಹಾಯ ನೀಡುವುದು ನನ್ನ ಪಾಲಿಗೆ ಸೇರಿದ್ದೆಂದು ಭಾವಿಸುವೆ ಎಂದ ಆತ. ಆ ಸರಳವಾದ ಮಾತುಗಳು ನನ್ನ ಕಿವಿಗಳಿಗೆ ದಿವ್ಯ ವಾಗ್ದಾನವಾಗಿ ಕೇಳಿದವು. ಉತ್ಸಾಹದಿಂದ ಗೆಳೆಯನ ಮನೆಗೆ ಹೋದೆ. ಶಿಕ್ಷಕರು ಕೊಡಬಹುದೆಂದು ಅವನು ಭಾವಿಸಿದ್ದ ಹಲವಾರು ಸಮಸ್ಯೆಗಳಿಗೆ ಪರಿಹಾರವನ್ನು ದಯೆ ತೋರಿ ಸ್ಥೂಲವಾಗಿ ವಿವರಿಸಿದ. ಅನೇಕ ನಂಬಿದ ಹುಡುಗರನ್ನು ಪರೀಕ್ಷೆಯೆಂಬ ಬಲೆಯಲ್ಲಿ ಹಿಡಿದು ಹಾಕುವ ಆಮಿಷವೇ ಈ ಪ್ರಶ್ನೆಗಳು. ನನ್ನ ಉತ್ತರಗಳನ್ನು ನೆನಪು ಮಾಡಿಕೋ, ಘಾಸಿಯಾಗದಂತೆ ನೀನು ಪಾರಾಗುವೆ. ನಾನು ಬೀಳ್ಕೊಂಡಾಗ ರಾತ್ರಿ ಬಹುಪಾಲು ಕಳೆದಿತ್ತು. ಅಪಕ್ವ ವೈದುಷ್ಯದಿಂದ ಬೀಗುತ್ತಾ ಆ ವಿದ್ವತ್ತು ಮುಂದಿನ ಕೆಲವು ವಿಪತ್ಕಾರಕ ದಿನಗಳು ಕಳೆಯುವವರೆಗೂ ಉಳಿಯಲಿ ಎಂದು ನಿಷ್ಠೆಯಿಂದ ಬೇಡಿಕೊಂಡೆ. ನನ್ನ ಅನೇಕ ಪಠ್ಯ ವಿಷಯಗಳಲ್ಲಿ ನಂಟು ನನ್ನನ್ನು ತಯಾರು ಮಾಡಿದ. ಆದರೆ ಕಾಲದ ಒತ್ತಡವಿದ್ದುದರಿಂದ ಸಂಸ್ಕೃತದ ಬಗ್ಗೆ ಮರೆತು ಬಿಟ್ಟಿದ್ದ. ಹಾಗೆ ಗಮನ ತಪ್ಪಿದ್ದನ್ನು ಕುರಿತು ದೇವರಲ್ಲಿ ತೀವ್ರವಾಗಿ ವಿನಂತಿಸಿಕೊಂಡೆ. ಮಾರನೆಯ ಬೆಳಿಗ್ಗೆ ನಾನು ತಿರುಗಾಟಕ್ಕೆಂದು ಹೊರಟು ಹೆಜ್ಜೆಗಳ ಬೀಸಿನ ಛಂದೋ ವಿನ್ಯಾಸಕ್ಕನುಗುಣವಾಗಿ ನನ್ನ ಹೊಸ ಜ್ಞಾನವನ್ನು ಅರಗಿಸಿಕೊಳ್ಳತೊಡಗಿದೆ. ಒಂದು ಮೂಲೆಯಲ್ಲಿ ಹತ್ತಿರದ ದಾರಿ ಎಂದು ಕಳೆಗಳನ್ನು ಹಾದು ಹೋಗುವಾಗ ನನ್ನ ದೃಷ್ಟಿ ಕೆಲವು ಮುದ್ರಿತ ಬಿಡಿ ಹಾಳೆಗಳ ಮೇಲೆ ಬಿತ್ತು. ವಿಜಯಶಾಲಿಯಂತೆ ಅದರ ಮೇಲೆ ಕವಿದೆ.
ನನ್ನ ಕೈಯಲ್ಲಿ ಸಂಸ್ಕೃತ ಶ್ಲೋಕಗಳಿದ್ದವು. ತಪ್ಪಾಗಿ ಅರ್ಥೈಸುವ ನನಗೆ ಸಹಾಯ ಮಾಡಲು ಒಬ್ಬ ಪಂಡಿತರನ್ನು ಹುಡುಕಿದೆ. ಅವರ ಸುಶ್ರಾವ್ಯವಾದ ಕಂಠ ಆ ಪ್ರಾಚೀನ ಭಾಷೆಯ ಮೇರೆ ಇಲ್ಲದ ಜೇನಿನಂತಹ ಸೊಬಗನ್ನು ಗಾಳಿಯಲ್ಲಿ ತುಂಬಿತು. ಈ ಅಸಾಧಾರಣವಾದ ಶ್ಲೋಕಗಳಿಂದ ನಿನ್ನ ಸಂಸ್ಕೃತ ಪರೀಕ್ಷೆಗೆ ಏನೂ ಸಹಾಯವಾಗಲಾರದು ಎಂದು ಆ ಪಂಡಿತರು ಅವನ್ನು ಅವಿಶ್ವಾಸದಿಂದ ತಿರಸ್ಕರಿಸಿದರು. ಆದರೆ ವಿಶಿಷ್ಟವಾದ ಆ ಶ್ಲೋಕದ ಪರಿಚಯವಾಗಿದ್ದುದರಿಂದ ಮಾರನೆಯ ದಿನ ಸಂಸ್ಕೃತ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಲು ಸಹಾಯವಾಯಿತು. ನಂಟು ನನಗೆ ಮಾಡಿದ ವಿವೇಚನಾಯುಕ್ತ ಸಹಾಯದಿಂದ ನನ್ನ ಉಳಿದೆಲ್ಲ ವಿಷಯಗಳಲ್ಲಿಯೂ ತೇರ್ಗಡೆಯಾಗಲು ಅಗತ್ಯವಾದ ಕನಿಷ್ಠ ಅಂಕಗಳನ್ನು ಪಡೆದೆ. ನನ್ನ ಮಾತನ್ನು ಉಳಿಸಿಕೊಂಡು ಸೆಕೆಂಡರಿ ಶಾಲೆಯ ನನ್ನ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿದುದಕ್ಕೆ ತಂದೆಗೆ ಸಂತೋಷವಾಯಿತು. ಭಗವಂತನಿಗೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸಿದೆ. ನಂಟುವಿನ ಮನೆಗೆ ನಾನು ಹೋದುದರಲ್ಲೂ ಮತ್ತು ಬಳಕೆಯಿಲ್ಲದ ಕಟ್ಟಡದ ಭಗ್ನಾವಶೇಷಗಳಿಂದ ತುಂಬಿದ್ದ ಹಾದಿಯಲ್ಲಿ ನಾನು ನಡೆದು ಹೋದುದರಲ್ಲೂ ಭಗವಂತನ ಮಾರ್ಗದರ್ಶನವನ್ನು ಮಾತ್ರವೇ ನಾನು ಕಂಡೆ. ನನ್ನ ಸಂರಕ್ಷಣೆಗಾಗಿ ಅವನೇ ಸಮಯೋಚಿತವಾದ ಯೋಜನೆ ಹಾಕಿ ವಿನೋದಕ್ಕಾಗಿ ದ್ವಂದ್ವಾತ್ಮಕವಾಗಿ ಅದನ್ನು ಹೊರಹಾಕಿದ. ಪರೀಕ್ಷೆಯ ಕೊಠಡಿಗಳಲ್ಲಿ ದೇವರಿಗೆ ಅಗ್ರಸ್ಥಾನವನ್ನು ನಿರಾಕರಿಸಿದ ಗ್ರಂಥಕರ್ತನ ಪುಸ್ತಕವನ್ನು ನಾನು ತ್ಯಜಿಸಿಬಿಟ್ಟಂತಹ ಆ ಪುಸ್ತಕವನ್ನು ಮತ್ತೆ ಕಂಡೆ. ಅದಕ್ಕೆ ನನ್ನದೇ ಆದ ಮೌನ ಪ್ರತಿಕ್ರಿಯೆಯನ್ನು ತೋರುವಾಗ ನನ್ನ ಹಿಗ್ಗನ್ನು ತಡೆಯಲಾಗಲಿಲ್ಲ. ಹೆಣಗಳ ನಡುವೆ ನಡೆಸುವ ದೈವೀ ಧ್ಯಾನವೇ ಪ್ರೌಢಶಾಲೆಯ ಯೋಗ್ಯತಾ ಪತ್ರವನ್ನು ಪಡೆಯಲಿರುವ ಹತ್ತಿರದ ದಾರಿ ಎಂದು ನಾನೇನಾದರೂ ಅವನಿಗೆ ಹೇಳಿದುದೇ ಆದರೆ ಆ ವ್ಯಕ್ತಿಯ ಮನಸ್ಸಿನ ಗೊಂದಲಕ್ಕೆ ಮತ್ತಷ್ಟು ಗೊಂದಲವನ್ನು ಸೇರಿಸಿದಂತಾಗುತ್ತದೆಯಷ್ಟೆ. ನನ್ನ ಹೊಸ ಘನತೆಯ ಕಾರಣದಿಂದ ನಾನೀಗ ಮನೆಯನ್ನು ಬಿಟ್ಟು ಹೋಗಲು ಎಲ್ಲರಿಗೂ ತಿಳಿದಂತೆಯೇ ಸಿದ್ಧತೆ ಮಾಡಿಕೊಳ್ಳತೊಡಗಿದೆ. ಜಿತೇಂದ್ರ ಮಜುಂದಾರ್ ಎಂಬ ಕಿರಿಯ ಗೆಳೆಯನೊಂದಿಗೆ ಶ್ರೀ ಭಾರತ ಧರ್ಮ ಮಹಾಮಂಡಲ ಎಂಬ ವಾರಾಣಸಿಯಲ್ಲಿದ್ದ ಆಶ್ರಮವನ್ನು ಆಧ್ಯಾತ್ಮಿಕ ಶಿಕ್ಷಣವನ್ನು ಪಡೆಯುವುದಕ್ಕೋಸ್ಕರ ಸೇರಲು ತೀರ್ಮಾನಿಸಿದೆ. ಒಂದು ದಿನ ಕುಟುಂಬದಿಂದ ಅಗಲುವ ಭಾವನೆ ಬಂದೊಡನೆ ಶೂನ್ಯ ಭಾವ ನನ್ನ ಮನಸ್ಸನ್ನು ಕವಿಯಿತು. ತಾಯಿ ಸತ್ತಂದಿನಿಂದ ನನ್ನ ಇಬ್ಬರು ತಮ್ಮಂದಿರು ಸನಂದ ಮತ್ತು ವಿಷ್ಣುಗಳ ವಿಷಯದಲ್ಲಿ ಹಾಗೂ ತಂಗಿ ಥಾಮುವಿನ ವಿಷಯದಲ್ಲಿ ನನ್ನ ವಾತ್ಸಲ್ಯ ವಿಶೇಷತಃ ಆರ್ದ್ರವಾಗಿತ್ತು. ನನ್ನ ಏಕಾಂತ ಸ್ಥಳಕ್ಕೆ ಧಾವಿಸಿದೆ. ಆ ಕಿರಿಯ ಮೇಲಟ್ಟದ ಕೋಣೆ ನನ್ನ ದುರ್ದಮ್ಯ ಸಾಧನೆಯ ಎಷ್ಟೋ ದೃಶ್ಯಗಳಿಗೆ ಸಾಕ್ಷಿಯಾಗಿತ್ತು. 2 ಗಂಟೆಗಳ ಸತತ ಕಣ್ಣೀರ ಪ್ರವಾಹ ಹರಿದ ಮೇಲೆ ಯಾವುದೋ ರಾಸಾಯನಿಕದಿಂದ ಶುಚಿಗೊಳಿಸಿದಂತೆ ನನ್ನ ಹೃದಯ ವಿಶಿಷ್ಟ ಮಾರ್ಪಾಟು ಪಡೆದಂತೆ ಅನ್ನಿಸಿತು. ಎಲ್ಲ ಬಂಧನಗಳು ಮರೆಯಾದವು. ಗೆಳೆಯರಲ್ಲಿ ಗೆಳೆಯನಾದ ಭಗವಂತನನ್ನು ಸಾಧಿಸಬೇಕೆಂಬ ನನ್ನ ನಿರ್ಧಾರ ಅಭೇದ್ಯವಾಯಿತು. ಆಶೀರ್ವಾದವನ್ನು ಪಡೆಯಲೆಂದು ನಾನು ತಂದೆಯ ಮುಂದೆ ನಿಂತಾಗ ಅವರಿಗೆ ತುಂಬಾ ದುಃಖವಾಯಿತು. ಕೊನೆಯದಾಗಿ ಒಂದು ಬೇಡುತ್ತೇನೆ, ನನ್ನನ್ನು ವ್ಯಥೆಗೊಂಡಿರುವ ನಿನ್ನ ಸೋದರ ಸೋದರಿಯರನ್ನು ತೊರೆದು ಹೋಗಬೇಡ. ಪೂಜ್ಯ ತಂದೆಯವರೇ, ನಿಮ್ಮ ಮೇಲೆ ನನಗೆ ಎಷ್ಟು ಪ್ರೀತಿ ಇದೆ ಎಂಬುದನ್ನು ನಾನು ಹೇಗೆ ಹೇಳಲಿ? ಆದರೆ ಭೂಮಿಯ ಮೇಲೆ ಇಂತಹ ಅತ್ಯುತ್ತಮ ತಂದೆಯನ್ನು ನನಗೆ ಕರುಣಿಸಿದ ಆ ಸ್ವರ್ಗದ ತಂದೆಯ ಮೇಲೆ ನನ್ನ ಪ್ರೀತಿ ಅಧಿಕತರ. ನನ್ನನ್ನು ಕಳಿಸಿಕೊಡಿ. ಎಂದಾದರೊಂದು ದಿನ ಅತಿಶಯ ದಿವ್ಯ ಜ್ಞಾನದೊಡನೆ ಹಿಂತಿರುಗಿಯೇನು? ಒಲ್ಲದ ಮನಸ್ಸಿನಿಂದ ತಂದೆ ಇತ್ತ ಸಮ್ಮತಿಯೊಡನೆ ವಾರಾಣಸಿಯ ಆಶ್ರಮದಲ್ಲಿ ಆಗಲೇ ಹೋಗಿ ಸೇರಿದ್ದ ಜಿತೇಂದ್ರನನ್ನು ಸೇರಲು ನಾನು ಪ್ರಯಾಣ ಮಾಡಿದೆ. ನಾನು ಅಲ್ಲಿ ಸೇರಿದೊಡನೆ ಪ್ರಮುಖ ಸ್ವಾಮಿ ಯುವಕ ದಯಾನಂದ ನನ್ನನ್ನು ಆದರಪೂರ್ವಕವಾಗಿ ಸ್ವಾಗತಿಸಿದರು. ಎತ್ತರವಾಗಿ ತೆಳ್ಳಗೆ ಚಿಂತನಶೀಲ ಮುಖಭಾವದಿಂದ ಕೂಡಿದ ಅವರ ಬಗ್ಗೆ ನನ್ನಲ್ಲಿ ಅನುಕೂಲಕರವಾದ ಶ್ರೇಷ್ಠ ಭಾವನೆ ಮೂಡಿತ್ತು. ಅವರ ಸುಂದರವಾದ ಮುಖದಲ್ಲಿ ಬುದ್ಧನಂತಹ ಶಾಂತಿಯು ನೆಲೆಸಿತ್ತು. ನನ್ನ ಆ ಹೊಸ ಮನೆಯಲ್ಲಿ ಮೇಲಟ್ಟದ ಕೋಣೆಯೊಂದಿದ್ದು ಅದರಲ್ಲಿ ಸೂರ್ಯೋದಯ ಹಾಗೂ ಬೆಳಗಿನ ಸಮಯವನ್ನು ಕಳೆಯುವ ವ್ಯವಸ್ಥೆ ಮಾಡಿಕೊಂಡಿದ್ದೆ. ಆಶ್ರಮದ ಸದಸ್ಯರುಗಳು
ಧ್ಯಾನವನ್ನು ಆಚರಿಸುವ ಬಗ್ಗೆ ಏನೇನೂ ತಿಳಿದಿರಲಿಲ್ಲವಾದುದರಿಂದ ಸಂಸ್ಥಾ ಕಾರ್ಯಗಳಲ್ಲಿ ನನ್ನ ಪೂರ್ಣ ಸಮಯವನ್ನು ಕಳೆಯಬೇಕೆಂದು ಭಾವಿಸಿದರು. ಅವರ ಕಾರ್ಯಾಲಯದಲ್ಲಿ ಮಧ್ಯಾಹ್ನದ ವೇಳೆಯಲ್ಲಿ ನಾನು ಮಾಡುವ ಕೆಲಸವನ್ನು ಮೆಚ್ಚಿ ಹೊಗಳಿದರು. ದೇವರನ್ನು ಇಷ್ಟು ಬೇಗ ಹಿಡಿಯಲು ಯತ್ನಿಸಬೇಡ. ಒಮ್ಮೆ ಮೇಲಟ್ಟದ ಕೋಣೆಗೆ ಮುಂಚಿತವಾಗಿಯೇ ಹೊರಟಾಗ ನನ್ನ ಸಹವಾಸಿಯೊಬ್ಬನು ಮಾಡಿದ ಗೇಲಿಯಿದು. ಗಂಗೆಗೆ ಅಭಿಮುಖವಾಗಿದ್ದ ತಮ್ಮ ಏಕಾಂತ ಗೃಹದಲ್ಲಿ ಕಾರ್ಯಮಗ್ನರಾಗಿದ್ದ ದಯಾನಂದರ ಬಳಿಗೆ ಹೋದೆ. ಸ್ವಾಮೀಜಿ, ನಾನಿಲ್ಲಿ ಏನು ಮಾಡಬೇಕಾಗಿದೆಯೆಂಬುದು ನನಗೆ ತಿಳಿಯದು. ದೇವರನ್ನು ನೇರವಾಗಿ ದರ್ಶಿಸಬೇಕೆಂದು ಪ್ರಯತ್ನಿಸುತ್ತಿರುವವನು ನಾನು. ದೇವರಿಲ್ಲದೆ ಸದಸ್ಯತ್ವವಾಗಲಿ, ಅಭಿಪ್ರಾಯಗಳಾಗಲಿ, ಉತ್ತಮ ಕಾರ್ಯಗಳ ಆಚರಣೆಯಾಗಲಿ ನನಗೆ ತೃಪ್ತಿ ತರಲಾರವು. ಕಾಷಾಯಧಾರಿಯಾದ ಆ ಉಪದೇಶಕ ಆತ್ಮೀಯತೆಯಿಂದ ನನ್ನ ಬೆನ್ನು ತಟ್ಟಿದರು. ಕೃತಕವಾಗಿ ಬೈಯುವ ನಾಟಕ ಮಾಡಿ ಹತ್ತಿರವಿದ್ದ ಕೆಲವು ಶಿಷ್ಯರಿಗೆ ಬುದ್ಧಿ ಹೇಳಿದರು. ಮುಕುಂದನಿಗೆ ತೊಂದರೆ ಕೊಡಬೇಡಿರೋ, ಅವನು ನಮ್ಮ ರೀತಿ ನೀತಿಗಳನ್ನು ಕಲಿತುಕೊಳ್ಳುತ್ತಾನೆ. ನಾನು ನಮ್ರನಾಗಿ ನನ್ನ ಸಂಶಯವನ್ನು ಅದುಮಿಟ್ಟುಕೊಂಡೆ. ಆ ಶಿಷ್ಯರು ಕೋಣೆಯನ್ನು ಬಿಟ್ಟು ಹೊರಟು ಹೋದರು. ತಮಗಾದ ಶಿಕ್ಷೆಯಿಂದ ಅವರು ತಗ್ಗಿದಂತೆ ಕಾಣಲಿಲ್ಲ. ದಯಾನಂದರು ನನಗೆ ಇನ್ನೂ ಹೇಳುವುದಿತ್ತು. ಮುಕುಂದ, ನಿಮ್ಮ ತಂದೆ ನಿನಗೆ ತಪ್ಪದೆ ಹಣ ಕಳಿಸುವುದನ್ನು ಕಂಡಿದ್ದೇನೆ. ಅದನ್ನು ಅವರಿಗೇ ಹಿಂತಿರುಗಿಸು. ನಿನಗೆ ಅದೇನೂ ಇಲ್ಲಿ ಬೇಕಾಗಿಲ್ಲ. ನಿನ್ನ ಶಿಸ್ತಿಗೆ ಸಂಬಂಧಿಸಿದ ಎರಡನೆಯ ಕಟ್ಟಳೆ ಎಂದರೆ ನಿನ್ನ ಆಹಾರಕ್ಕೆ ಸಂಬಂಧಿಸಿದುದು. ನಿನಗೆ ಹಸಿವಾದಾಗಲೂ ಅದನ್ನು ಹೇಳಬೇಡ. ಉಪವಾಸದಿಂದ ಕೃಶವಾದದ್ದು ನನ್ನ ಕಣ್ಣಿನಲ್ಲಿ ಹೊಳೆಯಿತೋ ಏನೋ ನಾನು ಕಾಣೆ. ನನಗೆ ಹಸಿವಾದದ್ದನ್ನು ಮಾತ್ರ ನಾನು ಚೆನ್ನಾಗಿ ಬಲ್ಲೆ. ಆಶ್ರಮದ ಮೊದಲ ಊಟಕ್ಕೆ ಎಂದೂ ಬದಲಾಗದ ಸಮಯವೆಂದರೆ ನಡುಹಗಲ 12 ಗಂಟೆ. ನಮ್ಮ ಮನೆಯಲ್ಲಿ 9 ಗಂಟೆಯ ವೇಳೆಗೆ ಸಮೃದ್ಧವಾದ ಬೆಳಗಿನ ಉಪಹಾರ ತೆಗೆದುಕೊಳ್ಳುವ ಅಭ್ಯಾಸ ನನ್ನದಾಗಿತ್ತು. ಪ್ರತಿದಿನ ಆ 3 ಗಂಟೆಗಳ ಅಂತರವನ್ನು ಕಳೆಯುವುದೇ ಹೆಚ್ಚು ದುಸ್ತರವೆನಿಸತೊಡಗಿತು. 10 ನಿಮಿಷ ತಡ ಮಾಡಿದುದಕ್ಕೆ ಅಡಿಗೆಯವನನ್ನು ಬೈಯುತ್ತಿದ್ದ ಕಲ್ಕತ್ತೆಯ ಆ ವರ್ಷಗಳು ಕಳೆದು ಹೋದುವು. ಈಗ ನಾನು ನನ್ನ ಹಸಿವನ್ನು ತಡೆದುಕೊಳ್ಳಲು ಯತ್ನಿಸಿದೆ. 24 ಗಂಟೆಗಳ ಉಪವಾಸವನ್ನು ಪೂರೈಸಿದೆ. ದ್ವಿಗುಣಗೊಂಡ ಉತ್ಸಾಹದಿಂದ ಮಾರನೆಯ ನಡುಹಗಲನ್ನು ಕಾಣುತ್ತಿದ್ದೆ. ದಯಾನಂದಜಿಯವರ ರೈಲು ಬರುವುದು ತಡ. ಅವರು ಬರುವವರೆಗೆ ನಾವೂ ಊಟ ಮಾಡುವ ಹಾಗಿಲ್ಲ. ಜಿತೇಂದ್ರ ಈ ವಿಧ್ವಂಸಕಾರಕ ಸುದ್ದಿಯನ್ನು ತಂದ. 2 ವಾರಗಳ ಕಾಲ ಅಗಲಿದ್ದ ಸ್ವಾಮೀಜಿಗೆ ಸುಖಾಗಮನವನ್ನು ಬಯಸುವುದರ ಸಂಕೇತವಾಗಿ ಹಲವು ಭಕ್ಷ್ಯಗಳು ಸಿದ್ಧವಾಗಿದ್ದವು. ಹಸಿವನ್ನು ಕೆರಳಿಸುವ ಪರಿಮಳ ಗಾಳಿಯಲ್ಲಿ ತುಂಬಿತ್ತು. ಬೇರೆ ಏನೂ ದೊರೆಯದಿದ್ದಾಗ ಹಿಂದಿನ ದಿನ ಉಪವಾಸ ಮಾಡಿದ ಹೆಮ್ಮೆಯನ್ನಲ್ಲದೆ ಬೇರೇನನ್ನು ನಾನು ನುಂಗಲು ಸಾಧ್ಯ? ಪ್ರಭು, ರೈಲನ್ನು ತ್ವರೆಗೊಳಿಸು. ದಯಾನಂದಜಿ ನನ್ನನ್ನು ಮೌನವಾಗಿಸಿದ ನಿಷೇಧಗಳಲ್ಲಿ ಆ ಸ್ವರ್ಗದ ದಾತಾರನನ್ನೂ ಸೇರಿಸಿರಲಾರರು. ಆದಾಗ್ಯೂ ದೈವದ ಗಮನ ಬೇರೆತ್ತಲೋ ಇತ್ತು. ಅತಿ ಆಯಾಸದಿಂದ ನಡೆಯುತ್ತಿದ್ದ ಗಡಿಯಾರ ಗಂಟೆಗಳನ್ನು ಪೂರೈಸಿತು. ನಮ್ಮ ನಾಯಕರು ಬಾಗಿಲನ್ನು ಹೋಗುವ ವೇಳೆಗೆ ಕತ್ತಲು ಇಳಿಯುತ್ತಿತ್ತು. ಕೇವಲ ಹರ್ಷವೇ ನಾನು ಅವರಿಗೆ ನೀಡಿದ ಸ್ವಾಗತ. ನಾವು ಊಟ ಬಡಿಸುವುದಕ್ಕೆ ಮುಂಚೆ ದಯಾನಂದಜಿ ಸ್ನಾನ ಮಾಡಿ ಧ್ಯಾನ ಮಾಡುತ್ತಾರಂತೆ. ಅಪಶಕುನದ ಹಕ್ಕಿಯಂತೆ ಜಿತೇಂದ್ರ ಮತ್ತೊಮ್ಮೆ ನನ್ನ ಬಳಿ ಬಂದ. ನಾನು ಇನ್ನೇನು ಕುಸಿದು ಬೀಳುವುದರಲ್ಲಿದ್ದೆ. ಆಹಾರವಿಲ್ಲದ ಸ್ಥಿತಿ ನನಗೆ ಹೊಸದಾದುದರಿಂದ ನನ್ನ ತಾರುಣ್ಯದ ಹೊಟ್ಟೆ ತಿಂದು ಹಾಕುವ ಕಸುವಿನಿಂದ ಪ್ರತಿಭಟಿಸಿತು. ನಾನು ಕಂಡಿದ್ದ ಕ್ಷಾಮಕ್ಕೆ ಬಲಿಯಾದವರ ಚಿತ್ರಗಳು ಚಡಪಡಿಕೆಯಿಂದ ನನ್ನ ಮುಂದೆ ಹಾದು ಹೋದವು. ವಾರಾಣಸಿಯಲ್ಲಿ ಹಸಿವಿನಿಂದ ಒದಗುವ ಮುಂದಿನ ಸಾವು ಈ ಕೂಡಲೇ ಈ ಆಶ್ರಮದಲ್ಲಿ ಉಂಟಾಗಲಿದೆ ಎಂದು ಭಾವಿಸಿದೆ. ಸಂಭವಿಸಲಿದ್ದ ಸಾವು 9 ಗಂಟೆ ವೇಳೆಯಲ್ಲಿ ನಿವಾರಣೆಯಾಯಿತು. ಅಮೃತ ಸದೃಶವಾದ ಕರೆ ಬಂತು. ಬಾಳಿನ ಅತ್ಯಂತ ಮಹತ್ವದ ಗಳಿಗೆ ಎಂಬಂತೆ ಆ ಸಂಜೆಯ ಊಟ ನನ್ನ ಸ್ಮೃತಿಯಲ್ಲಿ ಸ್ಪಷ್ಟವಾಗಿ ಉಳಿದಿದೆ.
ದಯಾನಂದಜಿ ಅನ್ಯಮನಸ್ಕರಾಗಿ ಊಟ ಮಾಡುತ್ತಿದ್ದಾರೆಂಬುದನ್ನು ಕಾಣಲು ನನ್ನ ತೀವ್ರವಾದ ತಲ್ಲೀನತೆ ಅಡ್ಡಿ ಬರಲಿಲ್ಲ. ತನ್ನ ಪಾರ್ಥಿವ ಸುಖಗಳನ್ನು ಅವರು ಸ್ಪಷ್ಟವಾಗಿಯೇ ಮೀರಿದ್ದರು. ಸಂತೋಷದಿಂದ ಅತಿಭೋಜನ ಮಾಡಿ ನಾನು ನಮ್ಮ ನಾಯಕರ ಅಧ್ಯಯನ ಕೋಣೆಯಲ್ಲಿ ಒಬ್ಬನೇ ಇದ್ದೆ. ಸ್ವಾಮೀಜಿ, ತಮಗೆ ಹಸಿವಾಗಿರಲಿಲ್ಲವೇ ಎಂದು ಕೇಳಿದೆ. ಹೌದು, ಕಳೆದ ನಾಲ್ಕೂ ದಿನಗಳನ್ನು ಅನ್ನ ನೀರು ಇಲ್ಲದೆ ಕಳೆದೆ. ಪ್ರಾಪಂಚಿಕ ಜನರ ಪರಸ್ಪರ ಅಸಂಬದ್ಧ ಸ್ವಭಾವದ ಸ್ಪಂದನಗಳೇ ತುಂಬಿರುವುದರಿಂದ ರೈಲಿನಲ್ಲಿ ನಾನು ಏನನ್ನೂ ತಿನ್ನುವುದಿಲ್ಲ. ವಿಶಿಷ್ಟವಾಗಿ ನನ್ನ ಪಂಥಕ್ಕೆ ಸೇರಿದ ಸನ್ಯಾಸಿಗಳು ಶಾಸ್ತ್ರೀಯವಾಗಿ ಅನುಸರಿಸಬೇಕಾದ ನಿಯಮಗಳನ್ನು ನಾನು ಚಾಚೂ ತಪ್ಪದೇ ಪಾಲಿಸುತ್ತೇನೆ. ನಮ್ಮ ಸಂಸ್ಥೆಯ ಕಾರ್ಯದ ಕೆಲವು ಸಮಸ್ಯೆಗಳು ನನ್ನ ಮನಸ್ಸನ್ನು ಆಕ್ರಮಿಸಿವೆ. ಹಾಗಾಗಿ ಈ ರಾತ್ರಿ ನಮ್ಮಲ್ಲಿ ಸರಿಯಾಗಿ ಊಟ ಮಾಡಲಿಲ್ಲ. ಆತುರವೇನು, ನಾಳೆ ಪುಷ್ಕಳವಾಗಿ ಊಟ ಮಾಡಿಬಿಡುತ್ತೇನೆ ಎಂದು ಅವರು ವಿನೋದವಾಗಿ ನಕ್ಕರು. ಉಸಿರು ಕಟ್ಟಿದಂತೆ ನನ್ನ ಅಂತರಂಗದಲ್ಲಿ ಲಜ್ಜೆ ವ್ಯಾಪಿಸಿತು. ಆದರೂ ಕಳೆದ ದಿನ ನಾನನುಭವಿಸಿದ ಸಂಕಟವನ್ನು ಸುಲಭವಾಗಿ ಮರೆಯಲಾಗಲಿಲ್ಲ. ಧೈರ್ಯ ಮಾಡಿ ಇನ್ನೊಂದು ಮಾತು ಕೇಳಿದೆ. ಸ್ವಾಮೀಜಿ, ನಿಮ್ಮ ಉಪದೇಶವನ್ನನುಸರಿಸುವ ಬಗ್ಗೆ ನನಗೆ ದಿಗ್ಭ್ರಮೆಯಾಗಿದೆ. ನಾನು ಆಹಾರವನ್ನು ಕೇಳುವುದೇ ಇಲ್ಲವೆಂದು ಇಟ್ಟುಕೊಳ್ಳೋಣ. ಆಗ ನನಗೆ ಯಾರೂ ಏನನ್ನೂ ಕೊಡುವುದಿಲ್ಲ. ನಾನು ಉಪವಾಸ ಸಾಯಬೇಕಾಗುತ್ತೆ. ಹಾಗಿದ್ದರೆ ಸಾಯಿ. ಈ ಭಯೋತ್ಪಾದಕ ಸಲಹೆ ಗಾಳಿಯನ್ನು ಸೀಳಿಕೊಂಡು ಬಂತು. ನೀನು ಸಾಯಲೇಬೇಕಾದರೆ ಸಾಯಿ ಮುಕುಂದ. ಆಹಾರದ ಶಕ್ತಿಯಿಂದಲೇ ಬದುಕಿರುವುದೆಂದೂ ದೈವಿಕ ಶಕ್ತಿಯಿಂದ ಅಲ್ಲವೆಂದೂ ಎಂದಿಗೂ ನಂಬಿಕೊಳ್ಳಬೇಡ. ಯಾವ ದೇವರು ಪ್ರತಿಯೊಂದು ಬಗೆಯ ಆಹಾರವನ್ನು ಸೃಷ್ಟಿಸಿರುವನೋ, ಯಾವನು ಹಸಿವನ್ನು ಉಂಟು ಮಾಡಿರುವನೋ, ಅವನು ತಪ್ಪದೆ ತನ್ನ ಭಕ್ತ ಉಳಿಯುವುದನ್ನೂ ನೋಡಿಕೊಳ್ಳುತ್ತಾನೆ. ಅನ್ನವೇ ನಿನ್ನನ್ನು ಸಂರಕ್ಷಣೆ ಮಾಡುತ್ತದೆಂದು, ಹಣ ಅಥವಾ ಜನ ನಿನಗೆ ಆಧಾರವಾಗುತ್ತಾರೆಂದು ಭಾವಿಸಿಕೊಳ್ಳಬೇಡ. ಪರಮಾತ್ಮ ನಿನ್ನ ಉಸಿರನ್ನು ಸೆಳೆದುಕೊಂಡು ಬಿಟ್ಟರೆ ಅವೆಲ್ಲ ನಿನಗೆ ಸಹಾಯ ಮಾಡಿಯಾವೆ? ಅವೆಲ್ಲ ಕೇವಲ ಅವನ ಸಾಧನಗಳು. ನಿನ್ನ ಹೊಟ್ಟೆಯಲ್ಲಿ ಆಹಾರ ಪಚನವಾಗುವುದು ನಿನ್ನ ಕೌಶಲದಿಂದೇನಾದರೂ ಆಗುವಂಥದೇನು? ನಿನ್ನ ವಿಮರ್ಶನ ಖಡ್ಗವನ್ನು ಬಳಸು ಮುಕುಂದ. ಮಧ್ಯಸ್ಥಿಕೆ ವಹಿಸುವ ಬಂಧನಗಳನ್ನು ಕಡಿದು ಹಾಕಿ ಏಕಮಾತ್ರ ಕಾರಣವಾವುದೆಂಬುದನ್ನು ಕಾಣು. ಅವರ ಹರಿತವಾದ ಮಾತುಗಳು ಮೂಳೆಯೊಳಗಿನ ನೆಡದೊಳಕ್ಕೂ ಪ್ರವೇಶಿಸಿದಂತೆನಿಸಿತು. ಮಾಡಿಯೇ ತೀರಬೇಕಾದ ದೈಹಿಕ ಅವಶ್ಯಕತೆಗಳು ಆತ್ಮಕ್ಕಿಂತ ಮೇಲುಗೈಯಾಗಿವೆಯೆಂಬ ಯುಗಾಂತರದಿಂದ ಬಂದ ಭ್ರಮೆ ಹೊರಟು ಹೋಯಿತು. ಆ ಕೂಡಲೇ ಅಲ್ಲೇ ಆತ್ಮ ಸ್ವಯಂ ಪರಿಪೂರ್ಣತೆಯನ್ನನುಭವಿಸಿದೆ. ನಿರಂತರ ಪ್ರವಾಸದಲ್ಲಿರುತ್ತಿದ್ದ ನನ್ನ ಅನಂತರದ ಬಾಳಿನಲ್ಲಿ ಎಷ್ಟೊಂದು ವಿಚಿತ್ರ ನಗರಗಳಲ್ಲಿ, ವಾರಾಣಸಿಯ ಆಶ್ರಮದಲ್ಲಿ ನಾನು ಕಲಿತ ಈ ಪಾಠದ ಸಾರ್ಥಕ ಪ್ರಯೋಜನವನ್ನು ಪಡೆವ ಅವಕಾಶ ಬಂದಿತ್ತೋ? ಕಲ್ಕತ್ತೆಯಿಂದ ನನ್ನೊಡನೆ ಬಂದಿದ್ದ ಏಕಮಾತ್ರ ಸಂಪತ್ತೆಂದರೆ ಅಮ್ಮನಿಂದ ನನಗೆ ಬಂದ ಸಾಧು ಕೊಟ್ಟಿದ್ದ ಬೆಳ್ಳಿಯ ತಾಯಿತ. ಹಲವು ವರ್ಷಗಳಿಂದ ರಕ್ಷಿಸಿಕೊಂಡು ಬಂದಿದ್ದೆ. ಅದನ್ನು ಈಗ ಆಶ್ರಮದ ಕೋಣೆಯಲ್ಲಿ ನಾನು ಭದ್ರವಾಗಿ ಬಚ್ಚಿಟ್ಟಿದ್ದೆ. ತಾಯಿತವನ್ನು ಪರೀಕ್ಷಿಸಿ ಅದರ ಆನಂದವನ್ನು ಮತ್ತೆ ಅನುಭವಿಸಲೆಂದು ಒಂದು ಬೆಳಿಗ್ಗೆ ಬೀಗ ಹಾಕಿದ್ದ ಪೆಟ್ಟಿಗೆಯನ್ನು ತೆರೆದೆ. ಮೊಹರು ಮಾಡಿದ್ದ ಲಕೋಟೆಯನ್ನು ಯಾರೂ ಮುಟ್ಟಿರಲಿಲ್ಲ. ಆದರೆ ಅಗೋ, ತಾಯಿತ ಮಾಯವಾಗಿತ್ತು. ವ್ಯಥೆಯಿಂದ ಲಕೋಟೆಯನ್ನು ಹರಿದು ಹಾಕಿ ನಿಸ್ಸಂಶಯವಾಗುವಂತೆ ದೃಢಪಡಿಸಿಕೊಂಡೆ. ಆ ಸಾಧು ಭವಿಷ್ಯ ನುಡಿದಿದ್ದಂತೆಯೇ ಯಾವ ಆಕಾಶದಿಂದ ಅದನ್ನು ಬರಮಾಡಿಕೊಂಡಿದ್ದನೋ ಮಾಯವಾಗಿ ಅದು ಅಲ್ಲಿಗೇ ಹೊರಟು ಹೋಗಿತ್ತು. ದಯಾನಂದರ ಅನುಯಾಯಿಗಳೊಡನೆ ನನ್ನ ಸಂಬಂಧ ಏಕಪ್ರಕಾರವಾಗಿ ಕೆಡುತ್ತಾ ಬಂದಿತು. ದೂರವಿರಬೇಕೆಂದು ನಾನು ನಿರ್ಧಾರ ಮಾಡಿದುದರಿಂದ ಘಾಸಿಯಾಗಿ ಮನೆಯವರು ವಿಮುಖರಾದರು. ಯಾವ ಧ್ಯೇಯಕ್ಕಾಗಿ ನಾನು ಮನೆಯನ್ನು ಎಲ್ಲ ಪ್ರಾಪಂಚಿಕ ಆಸೆಗಳನ್ನು ತ್ಯಜಿಸಿ ಬಂದಿದ್ದೇನೋ ಅದರ ಸಾಧನೆಗಾಗಿ ನಿಷ್ಠೆಯಿಂದ ಧ್ಯಾನಾಸಕ್ತನಾದರೆ ಎಲ್ಲಾ ಕಡೆಗಳಿಂದಲೂ ನಿಸ್ಸಾರವಾದ ಟೀಕೆಗಳು ಬರುತ್ತಿದ್ದವು. ಆಧ್ಯಾತ್ಮಿಕ ವೇದನೆಯಿಂದ ಛಿದ್ರಗೊಂಡವನಾಗಿ ಒಂದು ಉದಯದಲ್ಲಿ ನಾನು
ಮೇಲಟ್ಟದ ಕೋಣೆಯನ್ನು ಸೇರಿ ಪ್ರತಿಯಾಗಿ ಅನುಗ್ರಹ ದೊರೆಯುವವರೆಗೂ ಪ್ರಾರ್ಥಿಸುವುದಾಗಿ ಸಂಕಲ್ಪಿಸಿದೆ. ದಯಾಮಯಿ ಜಗನ್ಮಾತೆ, ಕನಸಿನಲ್ಲಿ ಕಾಣಿಸಿಕೊಂಡು ನೀನೇ ಕಲಿಸಿಕೊಡು, ಇಲ್ಲವೇ ಒಬ್ಬ ಗುರುವನ್ನು ಕಳಿಸಿಕೊಟ್ಟು ಗುರುವಿನ ಮೂಲಕ ಕಲಿಸಿಕೊಡು. ಗಂಟೆಗಳು ಕಳೆದಂತೆ ಬಿಕ್ಕುತ್ತಾ ನಾನು ಮಾಡಿಕೊಂಡ ಬೇಡಿಕೆಗಳಿಗೆ ಏನೊಂದು ಪ್ರತಿಕ್ರಿಯೆಯೂ ಕಾಣಲಿಲ್ಲ. ಇದ್ದಕ್ಕಿದ್ದಂತೆ ದೈಹಿಕವಾಗಿ ಮೇರೆ ಇಲ್ಲದ ಯಾವುದೋ ವಲಯಕ್ಕೆ ನನ್ನನ್ನು ಎತ್ತಿಕೊಂಡು ಹೋದ ಅನುಭವವಾಯಿತು. ನಿನ್ನ ಗುರು ಇಂದು ಬರುತ್ತಾನೆ, ದಿವ್ಯ ಮಾತೆಯ ವಾಣಿ ಅವ್ಯಕ್ತ ಪ್ರದೇಶದಿಂದ ಸುತ್ತಮುತ್ತಲೂ ಕೇಳಿಬಂತು. ಒಂದು ನಿರ್ದಿಷ್ಟ ಸ್ಥಳದಿಂದ ಬಂದ ಕೂಗು ನನ್ನ ಸ್ವರ್ಗೀಯ ಅನುಭವವನ್ನು ನುಚ್ಚು ನೂರು ಮಾಡಿತು. ಹಾಬು ಎಂದು ನಾವು ಅಡ್ಡ ಹೆಸರಿನಿಂದ ಕರೆಯುತ್ತಿದ್ದ ಒಬ್ಬ ಯುವ ಪೂಜಾರಿ ಕೆಳ ಅಂತಸ್ತಿನ ಅಡಿಗೆ ಮನೆಯಿಂದ ನನ್ನನ್ನು ಕೂಗುತ್ತಿದ್ದ. ಮುಕುಂದ, ನಿನ್ನ ಧ್ಯಾನ ಸಾಕು, ಕೆಲಸಕ್ಕೆ ಹೋಗಬೇಕು, ಬಾ. ಇನ್ನೊಂದು ದಿನ ತಾಳ್ಮೆಗೆಟ್ಟು ಉತ್ತರ ಕೊಡಬಹುದಾಗಿತ್ತು. ಆದರೀಗ ನಾನು ಕಣ್ಣೀರು ಸುರಿಸಿ ಊದಿಕೊಂಡಿದ್ದ ಮುಖವನ್ನು ಒರೆಸಿಕೊಂಡು ನಮ್ರನಾಗಿ ಕರೆಯನ್ನು ಪಾಲಿಸಿದೆ. ಹಾಬು ಮತ್ತು ನಾನು ಜೊತೆಯಲ್ಲೇ ವಾರಾಣಸಿಯ ಬಂಗಾಳಿ ವಿಭಾಗದಲ್ಲಿದ್ದ ದೂರದ ಮಾರುಕಟ್ಟೆಗೆ ಹೊರಟೆವು. ವಾರಾಣಸಿಯ ಪೇಟೆಯಲ್ಲಿ ಕೊಳ್ಳುವುದೆಲ್ಲ ಆಗುವ ವೇಳೆಗೆ ನಿಷ್ಠುರನಾದ ಭಾರತದ ಸೂರ್ಯ ಇನ್ನೂ ತನ್ನ ಉಚ್ಚ ಸ್ಥಾನವನ್ನು ಮುಟ್ಟಿರಲಿಲ್ಲ. ಗೃಹಿಣಿಯರು, ಮಾರ್ಗದರ್ಶಕರು, ಪೂಜಾರಿಗಳು, ಸರಳ ಉಡಿಗೆಯ ವಿಧವೆಯರು, ಗಾಂಭೀರ್ಯದಿಂದ ಕೂಡಿದ ಬ್ರಾಹ್ಮಣರು, ಎಲ್ಲೆಲ್ಲೂ ವ್ಯಾಪಿಸಿದ್ದ ದೇವಾಲಯದ ಗೂಳಿಗಳು, ಈ ವರ್ಣರಂಜಿತವಾದ ಕಲಬೆರಕೆಯ ಗೋಷ್ಠಿಯ ಮೂಲಕ ದಾರಿ ಮಾಡಿಕೊಂಡು ನುಗ್ಗಿಹೋದೆವು. ಓಣಿಯೊಂದನ್ನು ಪರಿಶೀಲಿಸಲು ನನ್ನ ತಲೆಯನ್ನು ತಿರುಗಿಸಿದೆ. ಸನ್ಯಾಸಿಯಂತೆ ಕಾಷಾಯ ವಸ್ತ್ರ ಧರಿಸಿದ್ದ, ಕ್ರಿಸ್ತನಂತೆ ಕಾಣುತ್ತಿದ್ದ ಒಬ್ಬ ಮನುಷ್ಯ ಓಣಿಯ ತುದಿಯಲ್ಲಿ ನಿಶ್ಚಲವಾಗಿ ನಿಂತಿದ್ದ. ಆ ಕ್ಷಣದಲ್ಲಿಯೇ ಪ್ರಾಚೀನ ಕಾಲದಿಂದಲೂ ಪರಿಚಿತನಂತೆ ಕಂಡ ಆತ. ಸ್ವಲ್ಪ ಹೊತ್ತು ಕಣ್ಣಿನ ಹಸಿವನ್ನು ತೀರಿಸಿಕೊಂಡೆ. ಅನಂತರ ಸಂದೇಹ ನನ್ನನ್ನು ಕಾಡಿಸಿತು. ಈ ಅಲೆಮಾರಿ ಸನ್ಯಾಸಿಯನ್ನು ನಿನಗೆ ಪರಿಚಯವಿರುವ ವ್ಯಕ್ತಿ ಎಂಬಂತೆ ತಪ್ಪು ತಿಳಿದುಕೊಂಡಿದ್ದೀಯೇ? ಅಯ್ಯೋ ಕನಸುಗಾರ, ನಡೆ ಮುಂದೆ ಎಂದುಕೊಂಡೆ. 10 ನಿಮಿಷಗಳ ನಂತರ ನನ್ನ ಪಾದಗಳು ಮರಗಟ್ಟಿದ ಅನುಭವವಾಯಿತು. ಕಲ್ಲಾಗಿ ಪರಿವರ್ತಿತವಾದುವೋ ಎಂಬಂತಾಗಿ ಅವು ನನ್ನನ್ನು ಮುಂದಕ್ಕೆ ಒಯ್ಯದಾದವು. ಕಷ್ಟದಿಂದ ಹಿಂದಕ್ಕೆ ತಿರುಗಿದೆ. ನನ್ನ ಪಾದಗಳು ಮಾಮೂಲಿನ ಸ್ಥಿತಿಗೆ ಬಂದವು, ವಿರುದ್ಧ ದಿಕ್ಕಿಗೆ ತಿರುಗಿದೆ. ಮತ್ತೆ ಆ ವಿಚಿತ್ರ ಭಾರ ನನ್ನನ್ನು ಅದುಮಿ ಹಿಡಿಯಿತು. ಆ ಮಹಾತ್ಮ ಅಯಸ್ಕಾಂತದಂತೆ ನನ್ನನ್ನು ತನ್ನ ಕಡೆಗೆ ಆಕರ್ಷಿಸುತ್ತಿದ್ದಾನೆ ಎಂದು ಯೋಚಿಸುತ್ತಾ ಹಾಬುವಿನ ಕೈಗೆ ನನ್ನ ಪೊಟ್ಟಣಗಳನ್ನೆಲ್ಲ ಹೇರಿದೆ. ಅವನು ನನ್ನ ಅಸಂಬದ್ಧವಾದ ಹೆಜ್ಜೆಗಳ ಚಲನೆಯನ್ನು ಆಶ್ಚರ್ಯದಿಂದ ಗಮನಿಸುತ್ತಿದ್ದ. ಈಗ ಗಟ್ಟಿಯಾಗಿ ನಗತೊಡಗಿದ. ನಿನಗೇನಾಗಿದೆ, ನಿನಗೆ ಹುಚ್ಚೆ? ಗೊಂದಲಮಯವಾದ ಭಾವನೆ ನನ್ನನ್ನು ಪ್ರತಿಯಾಡದಂತೆ ಮಾಡಿತು. ನಾನು ಮೌನವಾಗಿ ಧಾವಿಸಿದೆ. ಕಾಲಿಗೆ ಗರಿ ಮೂಡಿದಂತೆ ಬಂದ ದಾರಿಯಲ್ಲೇ ಹಿಂತಿರುಗಿ ಆ ಇಕ್ಕಟ್ಟಿನ ಓಣಿಯನ್ನು ಸೇರಿದೆ. ನನ್ನ ಕ್ಷಿಪ್ರ ನೋಟಕ್ಕೆ ಆ ಮೌನವಾಗಿದ್ದ ವ್ಯಕ್ತಿ ನನ್ನತ್ತಲೇ ನೆಟ್ಟ ನೋಟದಿಂದ ನೋಡುತ್ತಿದ್ದುದು ಕಂಡಿತು. ಕೆಲವೇ ಉತ್ಸಾಹಪೂರ್ಣ ಹೆಜ್ಜೆಗಳಿಂದ ಅವರ ಪಾದಗಳ ಬಳಿ ಸೇರಿದೆ. ಗುರುದೇವ, ಸಹಸ್ರಾರು ಕನಸುಗಳಲ್ಲಿ ನಾನು ಕಂಡಿದ್ದ ದಿವ್ಯ ಮುಖ ಅದು. ಮೊನೆಯುಳ್ಳ ಗಡ್ಡ, ಜೋಲಾಡುವ ಜಟೆಗಳಿಂದ ಕೂಡಿದ ಸಿಂಹದಂತಹ ತಲೆಯಲ್ಲಿನ ಈ ಪ್ರಶಾಂತವಾದ ಕಣ್ಣುಗಳು ಮತ್ತೆ ಮತ್ತೆ ನನ್ನ ರಾತ್ರಿಯ ಕಾಲದ ಧ್ಯಾನದ ಅಂಧಕಾರದಲ್ಲಿ ತೂರಿ ಬಂದು ನನಗೆ ಭರವಸೆಯನ್ನು ಮೂಡಿಸುತ್ತಿದ್ದವು. ಅದರ ಅರ್ಥ ನನಗೆ ಪೂರ್ಣವಾಗಿ ಆಗಿರಲಿಲ್ಲ. ಓ ನನ್ನವನೇ, ನನ್ನಲ್ಲಿಗೆ ಬಂದು ಬಿಟ್ಟೆಯಾ? ನಿನಗಾಗಿ ಎಷ್ಟು ವರ್ಷಗಳಿಂದ ಕಾದಿದ್ದೇನೆ. ಬಂಗಾಳಿಯಲ್ಲಿ ಈ ಮಾತುಗಳನ್ನು ನನ್ನ ಗುರು ಮತ್ತೆ ಮತ್ತೆ ಆಡಿದರು. ಅವರ ಧ್ವನಿ ಹರ್ಷಾತಿರೇಕದಿಂದ ಗದ್ಗದಿತವಾಗಿತ್ತು. ಇಬ್ಬರು ಮೌನದಲ್ಲಿ ಐಕ್ಯವಾದೆವು. ಮಾತು ಅತ್ಯಂತ ಅಸಹ್ಯಕರ, ಅತಿ ಎಂದು ತೋರಿತು. ನಿರರ್ಗಳ ವಾಗ್ಝರಿ ನಿಶ್ಶಬ್ದವಾಗಿ ಗುರುವಿನ ಹೃದಯದಿಂದ ಶಿಷ್ಯನಿಗೆ ಹರಿಯಿತು. ವಕ್ರೀಭವಿಸದ
ಅಂತಃಚಕ್ಷುವಿನ ವಾರ್ತಾಗ್ರಾಹಕದಿಂದ ನನ್ನ ಗುರು ದೇವರನ್ನು ಕಂಡಿದ್ದಾರೆಂದು ನನ್ನನ್ನು ಅವನ ಬಳಿ ಕೊಂಡೊಯ್ಯುವರೆಂದು ಗ್ರಹಿಸಿದೆ. ಹಿಂದಿನ ಜನ್ಮದ ಸ್ಮರಣೆಗಳು ನವರಾಗಿ ಕಾಣಿಸಿಕೊಂಡು ಈ ಜನ್ಮದ ಅಸ್ಪಷ್ಟತೆ ಮರೆಯಾಯಿತು. ನಾಟಕೀಯ ಕಾಲ, ಭೂತ, ವರ್ತಮಾನ ಹಾಗೂ ಭವಿಷ್ಯ, ಅದರ ಸುತ್ತುವರಿಯುವ ದೃಶ್ಯಗಳು, ಇದೇ ನಾನು ಈ ಪವಿತ್ರ ಪಾದಗಳನ್ನು ಕಂಡ ಮೊದಲ ಸೂರ್ಯೋದಯವಲ್ಲ. ನನ್ನ ಗುರು ತಮ್ಮ ಕೈಯಿಂದ ನನ್ನ ಕೈ ಹಿಡಿದು ನಗರದ ರಾಣಾಮಹಲ್ ವಿಭಾಗದಲ್ಲಿ ಅವರ ತಾತ್ಕಾಲಿಕ ವಾಸದ ಮನೆಗೆ ಕರೆದೊಯ್ದರು. ಅವರ ಬಲಿಷ್ಠ ದೇಹ ದೃಢವಾದ ನಡಿಗೆಯಲ್ಲಿ ಮುಂದುವರಿಯುತ್ತಿತ್ತು. ನೀಳವಾಗಿ ನೆಟ್ಟಗೆ ಈ ವೇಳೆಗೆ 55 ಸುಮಾರು ವಯಸ್ಸಾಗಿದ್ದ ಅವರು ತರುಣನಂತೆ ಚಟುವಟಿಕೆಯುಳ್ಳವರು, ಸತ್ವವುಳ್ಳವರೂ ಆಗಿದ್ದರು. ಅವರ ಕಪ್ಪು ಕಣ್ಣುಗಳು ಅಗಾಧ ವಿವೇಕದಿಂದ ಕೂಡಿ ವಿಶಾಲವೂ ಸೌಂದರ್ಯಯುತವೂ ಆಗಿದ್ದವು. ಅಪ್ಪಳಿಸುವ ಸಾಮರ್ಥ್ಯವಿದ್ದ ಮುಖವನ್ನು ನಸುಗುಂಗುರಾದ ಕೂದಲು ಮೃದುಗೊಳಿಸಿದ್ದಿತು. ಮಾರ್ದವದೊಡನೆ ಸಾಮರ್ಥ್ಯ ಸೂಕ್ಷ್ಮವಾಗಿ ಮಿಳಿತವಾಗಿತ್ತು. ಗಂಗೆಗೆ ಅಭಿಮುಖವಾಗಿದ್ದ ಆ ಮನೆಯ ಕಲ್ಲಿನ ಉಪ್ಪರಿಗೆಯ ಮೊಗಸಾಲೆಗೆ ನಾವು ನಡೆದಂತೆ ಅವರು ಆತ್ಮೀಯತೆಯಿಂದ ಹೇಳಿದರು, ನನ್ನ ಆಶ್ರಮಗಳನ್ನೂ ನನ್ನ ಸರ್ವಸ್ವವನ್ನೂ ನಿನಗೆ ಕೊಡುವೆ. ಪೂಜ್ಯರೇ, ಜ್ಞಾನವನ್ನು ಪಡೆಯುವುದಕ್ಕೆ, ದೈವ ಸಾಕ್ಷಾತ್ಕಾರವನ್ನು ಪಡೆಯುವುದಕ್ಕೆ ನಾನು ಬರುತ್ತೇನೆ. ಆ ನಿಮ್ಮ ಗುಪ್ತ ನಿಧಿಯನ್ನೇ ನಾನು ಬಯಸುವುದು. ನನ್ನ ಗುರು ಮತ್ತೆ ಮಾತನಾಡುವ ವೇಳೆಗೆ ಶೀಘ್ರವಾಗಿ ಕವಿಯುವ ಭಾರತದ ಸಂಜೆ ಬೆಳಕು ತನ್ನ ಅರೆಪರದೆಗಳನ್ನು ಇಳಿಬಿಟ್ಟಿತ್ತು. ಅವರ ಕಣ್ಣುಗಳಲ್ಲಿ ಅಮೇಯವಾದ ಮಾರ್ದವ ತುಂಬಿತ್ತು. ಅನಿರ್ಬಂಧಿತವಾದ ಪ್ರೇಮವನ್ನು ನಿನಗೆ ಕೊಡುತ್ತೇನೆ. ಅನರ್ಘ್ಯವಾದ ಮಾತುಗಳು. ಅವರ ಪ್ರೀತಿಯ ರುಜುವಾತನ್ನು ಮತ್ತೊಮ್ಮೆ ನನ್ನ ಕಿವಿಯಿಂದ ಕೇಳಬೇಕಾದರೆ ಕಾಲು ಶತಮಾನವೇ ಕಳೆದಿತ್ತು. ಅವರ ತುಟಿಗಳಿಗೆ ಔತ್ಸುಕ್ಯದ ಪರಿಚಯವೇ ಇಲ್ಲ. ಸಾಗರದಂತಹ ಅವರ ಹೃದಯಕ್ಕೆ ಮೌನವೇ ಒಪ್ಪು. ನೀನು ನನಗೆ ಅದೇ ಬಗೆಯ ಅನಿರ್ಬಂಧಿತವಾದ ಪ್ರೇಮವನ್ನು ಕೊಡುವೆಯಾ ಎಂದು ಅವರು ಶಿಶು ಸಹಜವಾದ ಭರವಸೆಯಿಂದ ನನ್ನತ್ತ ನೋಡಿದರು. ನಾನು ತಮ್ಮನ್ನು ಅನಂತಕಾಲದವರೆಗೂ ಪ್ರೇಮಿಸುವೆ ಗುರುದೇವ. ಸಾಮಾನ್ಯ ಪ್ರೇಮ ಸ್ವಾರ್ಥಮೂಲವಾದುದು, ಆಸೆಗಳಲ್ಲಿ ಮತ್ತು ತೃಪ್ತಿಗಳಲ್ಲಿ ಕರಾಳವಾಗಿ ಬೇರು ಬಿಟ್ಟಿರುವುದು. ದಿವ್ಯ ಪ್ರೇಮಕ್ಕೆ ನಿರ್ಬಂಧಗಳಿಲ್ಲ, ಮೇರೆಗಳಿಲ್ಲ, ವ್ಯತ್ಯಾಸವೆಂಬುದಿಲ್ಲ. ಭೇದಿಸಿ ನಾಟುವಂತಹ ಪವಿತ್ರ ಪ್ರೇಮದ ಸ್ಪರ್ಶವಾಯಿತೆಂದರೆ ಮಾನವ ಹೃದಯದ ಹೊನಲು ಸದಾಕಾಲಕ್ಕೆ ಸ್ತಬ್ಧವಾಗಿ ಬಿಡುತ್ತದೆ. ಹೀಗೆಂದು ಮತ್ತೆ ಅವರು ನಮ್ರತೆಯಿಂದ, ದೈವ ಸಾಕ್ಷಾತ್ಕಾರದ ಹಂತದಿಂದ ನಾನೇನಾದರೂ ಬಿದ್ದುದನ್ನು ನೀನೆಂದಾದರೂ ಕಂಡರೆ ನಿನ್ನ ತೊಡೆಯ ಮೇಲೆ ನನ್ನ ತಲೆಯನ್ನಿಟ್ಟುಕೊಂಡು ನಾವಿಬ್ಬರೂ ಆರಾಧಿಸುವ ಆ ವಿಶ್ವ ಪ್ರೇಮಿಯ ಬಳಿಗೆ ನನ್ನನ್ನು ಮತ್ತೆ ಕರೆತರಲು ನೆರವು ನೀಡುವುದಾಗಿ ದಯಮಾಡಿ ಭಾಷೆ ಕೊಡು ಎಂದರು. ಕತ್ತಲಾವರಿಸುತ್ತಿದ್ದ ಆ ವೇಳೆಯಲ್ಲಿ ಅವರು ಮೇಲೆದ್ದು ಒಳಗಿನ ಕೋಣೆಯೊಂದಕ್ಕೆ ನನ್ನನ್ನು ಕರೆದೊಯ್ದರು. ನಾವು ಮಾವಿನ ಹಣ್ಣುಗಳನ್ನು, ಬಾದಾಮಿಯ ಸಿಹಿ ತಿಂಡಿಯನ್ನು ಸವಿಯುತ್ತಿದ್ದಾಗ ಅವರು ಸಂಭಾಷಣೆಯಲ್ಲಿ ನನ್ನ ಸ್ವಭಾವದ ಗಾಢ ತಿಳುವಳಿಕೆಯನ್ನು ಸೂಚ್ಯವಾಗಿ ಒಡಗೂಡಿಸಿದರು. ಸ್ವಾಭಾವಿಕವಾದ ನಮ್ರತೆಯೊಡನೆ ಅತ್ಯುತ್ಕೃಷ್ಟವಾಗಿ ಬೆರೆತ ಅವರ ವಿವೇಕದ ಮಹೋನ್ನತಿಯನ್ನು ಕಂಡು ನನಗೆ ಅವರಲ್ಲಿ ಭಯ ಭಕ್ತಿ ಉದಿಸಿತು. ನಿನ್ನ ತಾಯಿತಕ್ಕಾಗಿ ವ್ಯಥೆ ಪಡಬೇಡ, ಅದರ ಉದ್ದೇಶವನ್ನು ಅದು ನೆರವೇರಿಸಿತು. ದಿವ್ಯ ದರ್ಪಣದಲ್ಲೆಂಬಂತೆ ನನ್ನ ಗುರು ಇಡೀ ಬಾಳಿನ ಪ್ರತಿಫಲನವನ್ನು ಸ್ಪಷ್ಟವಾಗಿ ಹಿಡಿದಿಟ್ಟಿದ್ದರು. ಗುರುಗಳೇ, ತಮ್ಮ ಸಾನ್ನಿಧ್ಯದ ಈ ಜೀವಂತ ಸತ್ಯ ಅನಿರ್ವಚನೀಯವಾದ ಆನಂದವನ್ನು ತಂದಿದೆ. ಆಶ್ರಮದಲ್ಲಿ ನೀನು ಸುಖವಾಗಿಲ್ಲ, ಹಾಗಾಗಿ ಜಾಗ ಬದಲಿಸಬೇಕಾದ ಕಾಲ ಬಂದಿದೆ. ನನ್ನ ಬಾಳಿನ ಬಗ್ಗೆ ಏನೊಂದು ಸೂಚನೆಯನ್ನೂ ನಾನು ಕೊಟ್ಟಿರಲಿಲ್ಲ. ಈಗ ಅದು ಅನಗತ್ಯವೆಂದು ಕಂಡಿತು. ಅವರ ಸ್ವಾಭಾವಿಕವಾದ ಹಾಗೂ ಒತ್ತಿ ಹೇಳದ ರೀತಿಯಿಂದ ಅವರ ಅತೀಂದ್ರಿಯ ದೃಷ್ಟಿಶಕ್ತಿಯನ್ನು ಕಂಡು ಆಶ್ಚರ್ಯ ಸೂಚಕ ಉದ್ಗಾರಗಳನ್ನು ಮಾಡದಿರಲಿ ಎಂಬುದೇ ಅವರ ಅಪೇಕ್ಷೆ ಎಂದು
ನಾನು ಅರ್ಥ ಮಾಡಿಕೊಂಡೆ. ನೀನು ಕಲ್ಕತ್ತೆಗೆ ಹಿಂತಿರುಗಬೇಕು. ನಿನ್ನ ಮಾನವ ಪ್ರೇಮದಲ್ಲಿ ನಿನ್ನ ಬಂಧುಗಳನ್ನೇಕೆ ಬಹಿಷ್ಕರಿಸುತ್ತೀಯೇ? ಅವರ ಸಲಹೆ ನನಗೆ ದಿಗಿಲುಂಟು ಮಾಡಿತು. ಕಾಗದದ ಮೂಲಕ ಬಂದ ಅನೇಕ ನೆಪಗಳಿಗೆ ನಾನು ಅನುಕೂಲಕರ ಪ್ರತಿಕ್ರಿಯೆ ತೋರಿಸಲಿಲ್ಲವಾದರೂ ನನ್ನ ಕುಟುಂಬ ನಾನು ಹಿಂತಿರುಗುವೆನೆಂದೇ ಭವಿಷ್ಯವನ್ನು ಕಾಣುತ್ತಿತ್ತು. ಕಿರಿಯ ಹಕ್ಕಿ ಆಧ್ಯಾತ್ಮವಿದ್ಯೆಯ ಆಕಾಶದಲ್ಲಿ ಹಾರಾಡಲಿ. ಆ ದಟ್ಟ ವಾತಾವರಣದಲ್ಲಿ ಅದರ ಗರಿಗಳು ಸೋಲುತ್ತವೆ. ಅದು ಮನೆಯ ಕಡೆಗೆ ಎರಗಿ ತನ್ನ ಗರಿಗಳನ್ನು ಮುದುರಿಕೊಂಡು ನಮ್ಮ ಕುಟುಂಬದ ಗೂಡಿನಲ್ಲಿ ನಮ್ರತೆಯಿಂದ ವಿಶ್ರಮಿಸುವುದೆಂದು ನಾವಿನ್ನೂ ಎದುರು ನೋಡುತ್ತಿದ್ದೇವೆ ಎಂದು ಅನಂತ ಟೀಕಿಸಿದ್ದ. ಈ ನಿರುತ್ಸಾಹಕರವಾದ ಉಪಮೆ ನನ್ನ ಮನಸ್ಸಿನಲ್ಲಿ ಇನ್ನೂ ಹಸಿಯಾಗಿರುವಾಗ ಕಲ್ಕತ್ತೆಯ ಕಡೆಗೆ ಎರಗಿ ಹೋಗಕೂಡದೆಂದು ನಿರ್ಧರಿಸಿದ್ದೆ. ಪೂಜ್ಯರೇ, ನಾನು ಮನೆಗೆ ಹಿಂತಿರುಗುವುದಿಲ್ಲ. ಆದರೆ ನಿಮ್ಮೊಡನೆ ಎಲ್ಲಿಗೆ ಬೇಕಾದರೂ ಬರುವೆ. ನಿಮ್ಮ ಹೆಸರು ಮತ್ತು ವಿಳಾಸವನ್ನು ಕೊಡಿ. ಸ್ವಾಮಿ ಶ್ರೀಯುಕ್ತೇಶ್ವರ ಗಿರಿ. ನನ್ನ ಪ್ರಧಾನ ಆಶ್ರಮ ರಾಯ್ಘಾಟ್ ಲೇನ್ನಲ್ಲಿರುವ ಸಿರಾಂಪುರದಲ್ಲಿದೆ. ಕೆಲವು ದಿನಗಳ ಮಟ್ಟಿಗೆ ನಾನಿಲ್ಲಿ ತಾಯಿಯನ್ನು ಕಾಣಲು ಬಂದಿದ್ದೇನೆ. ತನ್ನ ಭಕ್ತರೊಡನೆ ಭಗವಂತ ನಡೆಸುವ ಈ ಜಟಿಲ ನಾಟಕವನ್ನು ನೋಡಿ ನನಗೆ ವಿಸ್ಮಯವಾಯಿತು. ಸಿರಾಂಪುರ ಕಲ್ಕತ್ತೆಯಿಂದ ಕೇವಲ 12 ಮೈಲಿ. ಆದರೂ ಆ ಪ್ರದೇಶದಲ್ಲಿ ನನ್ನ ಗುರು ಒಮ್ಮೆಯಾದರೂ ಕಣ್ಣಿಗೆ ಬಿದ್ದಿರಲಿಲ್ಲ. ನಾವು ಭೇಟಿಯಾಗಲು ಲಾಹಿರಿ ಮಹಾಶಯರ ಸ್ಮರಣೆಗಳಿಂದ ಪವಿತ್ರೀಕೃತ ಪ್ರಾಚೀನ ನಗರವಾದ ಈ ಕಾಶಿಗೆ ಪಯಣಿಸಿ ಬರಬೇಕಾಯಿತು. ಈ ಕ್ಷೇತ್ರವನ್ನು ಬುದ್ಧ, ಶಂಕರಾಚಾರ್ಯ, ಅನೇಕಾನೇಕ ಕ್ರಿಸ್ತನಂತಹ ಯೋಗಿಗಳ ಪಾದಗಳು ಪವಿತ್ರಗೊಳಿಸಿವೆ. 4 ವಾರಗಳಲ್ಲಿ ನೀನು ನನ್ನಲ್ಲಿಗೆ ಬರುವೆ. ನಿನಗೆ ನನ್ನ ಅನಂತ ಪ್ರೀತಿ ಇದೆ ಎಂಬುದನ್ನು ಹೇಳಿದ್ದೇನೆ. ನಿನ್ನನ್ನು ಪಡೆದುದರಿಂದ ನನಗಾದ ಸಂತೋಷವನ್ನು ಹೊರತೋರಿದ್ದೇನೆ. ನನ್ನ ಬೇಡಿಕೆಯನ್ನು ತಿರಸ್ಕರಿಸಲು ನೀನು ಸ್ವತಂತ್ರನಾಗಿರುವೆ. ಮುಂದಿನ ಸಾರಿ ನಾವು ಭೇಟಿಯಾದಾಗ ನನ್ನ ಆಸಕ್ತಿಯನ್ನು ನೀನು ಪುನಃ ಕೆರಳಿಸಬೇಕು. ನಾನು ಸುಲಭವಾಗಿ ನಿನ್ನನ್ನು ನನ್ನ ಶಿಷ್ಯನನ್ನಾಗಿ ಸ್ವೀಕರಿಸುವುದಿಲ್ಲ. ನನ್ನ ಕಟ್ಟುನಿಟ್ಟಾದ ತರಬೇತಿಗೆ ಪೂರ್ಣ ತಲೆಬಾಗಿ ವಿಧೇಯತೆ ಇಂದಿರಬೇಕು. ಮೊತ್ತ ಮೊದಲ ಬಾರಿಗೆ ಶ್ರೀಯುಕ್ತೇಶ್ವರರ ಧ್ವನಿ ನಿಷ್ಠುರವಾಗಿತ್ತು. ಮೊಂಡುತನದಿಂದ ನಾನು ಮೌನವಾಗಿಯೇ ಇದ್ದೆ. ಆ ಕ್ಷಣದಲ್ಲೇ ಗುರು ನನ್ನ ಕಷ್ಟವನ್ನು ಒಳಹೊಕ್ಕು ನೋಡಿದರು. ನಿನ್ನ ಬಂಧುಗಳು ನಿನ್ನನ್ನು ನೋಡಿ ನಗುವರೆಂದು ಯೋಚಿಸುವೆಯಾ? ನಾನು ಹಿಂತಿರುಗುವುದಿಲ್ಲ. ಇನ್ನು 30 ದಿನಗಳಲ್ಲಿ ನೀನು ಹಿಂತಿರುಗುವೆ. ಎಂದಿಗೂ ಇಲ್ಲ. ವಿವಾದಾತ್ಮಕವಾದ ಉದ್ವೇಗ ಪರಿಹಾರವಾಗದೆಯೇ ನಾನು ಅವರ ಪಾದಗಳಿಗೆ ಭಕ್ತಿ ಪುರಸ್ಸರವಾಗಿ ನಮಸ್ಕರಿಸಿ ಬೀಳ್ಕೊಂಡೆ. ನಡುರಾತ್ರಿಯ ಕತ್ತಲಲ್ಲಿ ಆಶ್ರಮದ ಕಡೆಗೆ ನಡೆದುಕೊಂಡು ಹೋಗುತ್ತಾ ನಮ್ಮ ಆಶ್ಚರ್ಯಕರವಾದ ಭೇಟಿ ವಿರಸ ಭಾವನೆಯಿಂದ ಕೊನೆಗೊಂಡಿತೇಕೆ ಎಂದು ವಿಸ್ಮಿತನಾದೆ. ಪ್ರತಿಯೊಂದು ಸಂತೋಷವನ್ನೂ ದುಃಖದೊಡನೆ ಸರಿದೂಗಿಸುವ ಮಾಯೆಯ ದ್ವಂದ್ವಾತ್ಮಕ ತಕ್ಕಡಿಯ ಕೆಲಸ ಅದು. ರೂಪಾಂತರಗೊಳಿಸುವಂತಹ ನನ್ನ ಗುರುಗಳ ಬೆರಳುಗಳಿಗೆ ನನ್ನ ತಾರುಣ್ಯದ ಹೃದಯ ಇನ್ನೂ ಮೆತುವಾಗಿರಲಿಲ್ಲ. ಮಾರನೆಯ ಬೆಳಗ್ಗೆ ಆಶ್ರಮದ ಸದಸ್ಯರುಗಳ ನಡುವೆ ವಿರೋಧ ಅಧಿಕವಾಗಿದ್ದುದನ್ನು ಗಮನಿಸಿದೆ. ಅವರು ಒಂದೇ ಬಗೆಯ ಒರಟುತನದಿಂದ ನನ್ನ ದಿನಗಳನ್ನು ಸಲಾಕೆಯ ಮೊನೆಯಿಂದ ತಿವಿಯುತ್ತಿದ್ದರು. 3 ವಾರಗಳು ಕಳೆದವು. ಬೊಂಬಾಯಿಯಲ್ಲಿ ಒಂದು ಸಮ್ಮೇಳನದಲ್ಲಿ ಭಾಗವಹಿಸಲೆಂದು ದಯಾನಂದರು ಆಶ್ರಮ ಬಿಟ್ಟು ಹೋದರು. ನನ್ನ ನಿರ್ಭಾಗ್ಯ ತಲೆಯಲ್ಲಿ ಹುಯಿಲೋ ಹುಯಿಲು ಮೊದಲಾಯಿತು. ಮುಕುಂದನೊಬ್ಬ ಪರೋಪಜೀವಿ. ಆಶ್ರಮದ ಆದರೋಪಚಾರಗಳನ್ನು ಸ್ವೀಕರಿಸಿ ಪ್ರತಿಯಾಗಿ ಏನನ್ನೂ ಮಾಡುವುದಿಲ್ಲ. ಈ ಟೀಕೆಯನ್ನು ಕೇಳಿದೊಡನೆಯೇ ತಂದೆಗೆ ಹಣವನ್ನು ಹಿಂತಿರುಗಿಸಿಬಿಡೆಂದು ಹೇಳಿದ ಮಾತನ್ನು ವಿಧೇಯತೆಯಿಂದ ಕೇಳಿದುದಕ್ಕೆ ಅದೇ ಮೊದಲ ಸಾರಿ ವ್ಯಥೆಗೊಂಡೆ. ಹೃದಯ ಭಾರವಾಗಿ ನನ್ನ ಏಕಮಾತ್ರ ಗೆಳೆಯ ಜಿತೇಂದ್ರನನ್ನು ಹುಡುಕಿಕೊಂಡು ಹೋದೆ. ನಾನು ಹೊರಟೆ. ದಯಾನಂದಜಿ ಹಿಂತಿರುಗಿದ ಮೇಲೆ ಅವರಿಗೆ ದಯವಿಟ್ಟು ನನ್ನ ಗೌರವಪೂರ್ಣವಾದ ವಿಷಾದವನ್ನು ತಿಳಿಸು. ನಾನು ಹೊರಟೆ. ಇಲ್ಲಿ ಧ್ಯಾನ ಮಾಡುವುದಕ್ಕೆ ನಾನು ಕೈಗೊಂಡ ಯತ್ನದ ಫಲ
ನಿನ್ನ ಪ್ರಯತ್ನಕ್ಕೆ ಆದುದಕ್ಕಿಂತ ಅತಿಶಯವೇನೂ ಅಲ್ಲ ಎಂದ ಜಿತೇಂದ್ರ ದೃಢ ಸಂಕಲ್ಪದಿಂದ. ನಾನು ಕ್ರಿಸ್ತನಂತಹ ಒಬ್ಬ ಮಹಾತ್ಮನನ್ನು ಕಂಡಿದ್ದೇನೆ. ಸಿರಾಂಪುರದಲ್ಲಿ ನಾವು ಅವರನ್ನು ಭೇಟಿಯಾಗೋಣ. ಹಾಗಾಗಿ ಹಕ್ಕಿ ಗಂಡಾಂತರಕಾರಿಯಾಗುವಂತೆ ಕಲ್ಕತ್ತೆಯ ಸಮೀಪಕ್ಕೇ ಎರಗಲು ಸಿದ್ಧವಾಯಿತು.